ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ, ನಾನು ನಿಮಗೆ ಹನುಮದ್ರೋತದ ಪೂಜೆಯ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅಂದರೆ ಸಾಮಾನ್ಯವಾಗಿ ಯಾವಾಗಲೂ ಕೂಡ ನಮಗೆ ಹನುಮದ್ರೋತ ಬರುವಂಥದ್ದು ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ತ್ರಯೋದಶ ದಿನದಂದು ನಾವು ಹನುಮದ್ರೋತವನ್ನು ಆಚರಣೆ ಮಾಡ್ತೇವೆ. ತುಂಬ ಜನ ತಪ್ಪು ತಿಳ್ಕೊಂಡಿರ್ತಾರೆ. ಅಂದರೆ ತಪ್ಪು ತಿಳುವಳಿಕೆ ಏನಪ್ಪ ಅಂತಂದರೆ, ಹನುಮದ್ರೋತ ಮತ್ತು ಹನುಮ ಜಯಂತಿ ಎರಡೂ ಒಂದೇ ಅಂತೇಳಿ, ಆದರೆ ಎರಡು ಬೇರೆ ಬೇರೆ. ಈ ಹನುಮದ್ರೋತವು ಮಾತ್ರ ಮಾರ್ಗಶಿರ ಮಾಸದಲ್ಲಿ ಬರುವಂಥದ್ದು. ಹನುಮ ಜಯಂತಿ ಅನ್ನುವಂಥದ್ದು ಚೈತ್ರ ಮಾಸದಲ್ಲಿ ಬರುವಂಥದ್ದು. ಈ ಹನುಮದ್ರೋತ ದಿವಸ ವಿಶೇಷವಾಗಿ ನಾವು ರಾಮ ಮತ್ತು ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡ್ತೇವೆ. ಇದರಿಂದ ನಮಗೆ ಧೈರ್ಯವಂತಿಕೆ, ಶಕ್ತಿ, ಯಶಸ್ಸು, ಕೀರ್ತಿ, ಬುದ್ಧಿ, ಸಂಪತ್ತು, ಆರೋಗ್ಯ, ಭಾಗ್ಯ ಮತ್ತು ಒಳ್ಳೆಯ ಒಂದು ನೈಪುಣ್ಯತೆ ಅಂತ ಅಂದರೆ, ನೀವು ಏನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದ್ರಲ್ಲೂ ಅದರಲ್ಲಿ ನೀವು ಒಂದು ಮುನ್ನಡೆಯಾಗಿ ಹೋಗುವಂಥದ್ದು, ಎಲ್ಲ ರೀತಿಯಲ್ಲೂ ನಮಗೆ ಒಂದು ಆಂಜನೇಯ ಸ್ವಾಮಿಯಿಂದ ಅನುಗ್ರಹ ಸಿಗ್ತಾ ಹೋಗುತ್ತದೆ. ವಿಶೇಷವಾಗಿ ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡೋಣಂತೆ. ಇದು ಎಂದು ಪ್ರಾರಂಭ ಅನ್ನೋದಾದರೆ, ಮಾರ್ಗಶಿರ ಮಾಸ ಶುಕ್ಲಪಕ್ಷ ತ್ರಯೋದಶಿ ತಿಥಿಯು 24ನೇ ತಾರೀಕು ಡಿಸೆಂಬರ್ ಭಾನುವಾರ ಬೆಳಿಗ್ಗೆ 6:25 ಪ್ರಾರಂಭವಾದರೆ ಮುಕ್ತಾಯವಾಗುವಂಥದ್ದು 25ನೇ ತಾರೀಕು ಡಿಸೆಂಬರ್ ಸೋಮವಾರ ಬೆಳಿಗ್ಗೆ 5:56. ನಾವು ಕೂಡ ಒಂದು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಆಚರಣೆ ಮಾಡಬೇಕಾಗಿರುವಂಥದ್ದು 24ನೇ ತಾರೀಕು ಡಿಸೆಂಬರ್ ಭಾನುವಾರ ಹನುಮದ್ರೋತವನ್ನು ಆಚರಣೆ ಮಾಡಬೇಕಾಗುತ್ತದೆ. ಇನ್ನು ಇದರ ಒಂದು ಪೂಜಾ ವಿಧಾನವನ್ನು ನಾನು ಒಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.